ಚಿನ್ನದ ಮಡಿಕೆ. ಒಂದೊಂದೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಅಲ್ಲಿ ಎರಡು ವ್ಯಾಪಾರಿಗಳಿದ್ರು, ಹೆಸರು ಪ್ರಭಾಂಡ್ ಮತ್ತೆ ಚಾಂದ್ರಾನ್. ಅವರಿಬ್ಬರ ಹತ್ರ ಒಂದೇ ರೀತಿಯ ವಸ್ತುಗಳಿದ್ವು. ಇದನ್ನೆಲ್ಲ ಒಂದೇ ಊರಲ್ಲಿ ಹೇಗ್ ಮಾರೋದು ಅಂತ ಯೋಚನೆ ಮಾಡ್ತಿದ್ರು. ಓ ಚಾಂದ್ರಾನ್, ನಾವು ಹೇಗೆ ಒಂದು ವಸ್ತುನ ಒಂದೇ ವ್ಯಕ್ತಿಗೆ ಮಾರಕ್ಕಾಗುತ್ತೆ? ಅವ್ರ್ಯಾಕೆ ನಿನ್ನಿಂದ ತಗೊಂಡಿರೋ ವಸ್ತುನ ಮತ್ತೆ ನನ್ನಿಂದ ತಗೋತಾರೆ? ನಾನೊಂದು ಮಾತು ಹೇಳ, ನನ್ನ ಹತ್ರ ಒಂದು ಉಪಾಯ ಇದೆ. ನೀವಿಬ್ರು ಯಾಕೆ ಪಟ್ಟಣನ ಎರಡು ಭಾಗ ಮಾಡ್ಕೋಬಾರ್ದು? ಪ್ರಭನ್, ನೀನು ನಿನ್ನ ವಸ್ತುಗಳನ್ನು ಪಟ್ಟಣದ ಒಂದು ಜಾಗದಲ್ಲಿ ಮಾರು, ಚಂದ್ರನ್ ಇನ್ನೊಂದು ಜಾಗದಲ್ಲಿ. ನೀವು ನಿಮ್ಮ ಜಾಗದಲ್ಲಿ ಮಾರಿ ಆದ ಮೇಲೆ ನೀವು ನಿಮ್ಮ ಜಾಗಗಳನ್ನು ಬದಲಾಯಿಸಿಕೊಳ್ಳಿ. ಇದಂತೂ ಒಳ್ಳೆ ಯೋಚನೆ. ನಿಮ್ಮ ಸಹಾಯಕ್ಕೆ ತುಂಬಾ ಧನ್ಯವಾದಗಳು. ಆ ಕಾರಣದಿಂದ ಪ್ರಭಾನ್ ಮತ್ತೆ ಚಂದ್ರನ್ ಬೇರೆ ಬೇರೆ ಜಾಗಗಳಿಗೆ ಹೋದ್ರು, ಲೋಕಲ್ಸ್ನ ಕರೀತಾ ಇದ್ರು. ಅಡುಗೆ ಪಾತ್ರೆಗಳು, ಆಭರಣಗಳು, ಆಭರಣಗಳು, ಬಳೆಗಳು, ನನ್ನ ಬಳೆಗಳನ್ನ ತಗೊಳ್ಳಿ, ಕೈಗೆ ಹಾಕೊಳ್ಳಿ. ಅಲ್ಲಿ ಒಬ್ಬ ಚಿಕ್ಕ ಹುಡುಗಿ ಇವರ ಕೂಗನ್ನ ಕೇಳಿಸ್ಕೊಂಡ್ಲು. ಅವಳು ಅವರ ಅಜ್ಜಿನ ಕರೆಯಕ್ಕೆ ಒಳಗಡೆ ಓಡೋದ್ಲು. ಅಜ್ಜಿ, ಅಲ್ಲಿ ಹೊಳೆಯುವ ಬಳೆಗಳನ್ನ ಮಾರ್ತಾ ಇದ್ದಾರೆ, ನನಗದು ಬೇಕು, ನನಗೆ ಒಂದು ಕೊಡ್ಸಿ. ಆ ಮಗು, ನನ್ನ ಕೈಲಾಗಿದ್ರೆ, ಆದ್ರೆ ನಮ್ಮ ಹತ್ರ ದುಡ್ಡಿಲ್ವಲ್ಲ, ನಾವದನ್ನ ಹೇಗ್ ತಗೊಳ್ಳೋದು? ನಾವು ಬಳೆ ತಗೊಳ್ಳೋದಕ್ಕೆ ಆ ಮಡಿಕೆನ ಮಾರೋಣ್ವಾ? ಓ ಆ ಪಾಟ, ಅದು ನೋಡಕ್ಕೆ ಒಂಥರಾನೇ ಕಪ್ಪಗಿದೆ, ಯಾರು ಒಂದು ಬಳೆಗೆ ಇದನ್ನ ಮಾರೋದಿಲ್ಲ. ಅಜ್ಜಿ ಪ್ರಯತ್ನ ಪಡೋಣ ಅಜ್ಜಿ, ದಯವಿಟ್ಟು. ಓ ಸರಿ, ನಾವು ಪ್ರಯತ್ನ ಪಡೋಣ. ಪ್ರಭಾನ್ ಆದಷ್ಟು ಬೇಗ ಹುಡುಗಿ ಮನೆಗೆ ಹೋಗ್ತಾರೆ. ಹೌದು, ಇಲ್ಲಿ ನನಗೆ ಆ ಒಡವೆ ಬೇಕು. ಪ್ರಭಾನ್ ಹುಡುಗಿ ಹರಿದಿರೋ ಬಟ್ಟೆಯನ್ನ ತೋರಿಸ್ಕೊಂಡು ಅವಳನ್ನ ನೋಡಿದ್ರು ನೋಡದೆ ಇರೋ ತರ ಮಾಡ್ತಾರೆ. ನನ್ ಸಮಯ ಹಾಳು ಮಾಡ್ಬೇಡ ಏ ಹುಡುಗಿ, ನೀನ್ ಇದನ್ನ ತಗೊಳಕ್ ಆಗಲ್ಲ. ಇದರ ಬೆಲೆ ನೀವು ಮೊದಲು ಹೇಳಬೇಕು, ಗೊತ್ತಾಯ್ತಾ? ಸರಿ ಸರಿ ತಗೋ, ಒಂದು ಬಳೆಗೆ ಎರಡು ನಾಣ್ಯ. ಅದನ್ ಕೊಡಿಲಿ, ನಿನ್ ಬಳೆ ತಗೋ. ನಮ್ಮನ್ ಕ್ಷಮಿಸಿ, ನಮ್ಮ ಹತ್ರ ದುಡ್ಡಿಲ್ಲ ನಿಮಗ್ ಕೊಡೋದಕ್ಕೆ. ಆದ್ರೆ ನೀವು ಒಳಗಡೆ ಬಂದ್ರೆ ನಾನ್ ಯೋಚನೆ ಮಾಡ್ತೀನಿ ಏನಾದ್ರೂ ಕೊಡೋದಕ್ಕೆ. ಸರಿ, ಆದ್ರೆ ಬೇಗ. ನಾನ್ ಇದನ್ನೆಲ್ಲ ಯಾರ ಹತ್ರ ದುಡ್ಡಿದ್ಯೋ ಅವ್ರ ಹತ್ರ ಹೋಗಿ ಮಾರ್ಬೇಕು. ಇಲ್ ನೋಡು, ನನ್ನ ಹತ್ರ ಈಗ ಒಂದೇ ಒಂದು ಮಡಿಕೆ ಇದೆ. ನನ್ ಮೊಮ್ಮಗಳಿಗೆ ನಿಮ್ಮ ಹತ್ರ ಇರುವಂತ ಒಡವೆ ಬೇಕಂತೆ, ದಯವಿಟ್ಟು ಇದನ್ನ ತಗೊಳ್ಳಿ. ಓ, ಇದೆಷ್ಟೊಂದು ಗಲೀಜಾಗಿದೆ, ಎಷ್ಟೊಂದು ಕೊಳೆ ಇದ್ರ ಮೇಲೆ ಕೂತಿದೆ. ಇದನ್ನ ಉಜ್ಜಿ ನೋಡ್ತೀನಿ, ಇದು ತಾಮ್ರನರು ಆಗಿರ್ಬೋದು. ಪ್ರಭಾನ್ ಮಡಿಕೆ ನೋಡಿದ ತಕ್ಷಣ ಬೂದಿ ಬಿದ್ದೋಯ್ತು, ಮತ್ತೆ ಮಡಿಕೆಯ ಒಂದು ಭಾಗ ಮಾತ್ರ ಹೊಳಿಯಕ್ ಶುರುವಾಯ್ತು. ಹಾ, ಏನು ಅದೊಂದು ಚಿನ್ನದ ಮಡಿಕೆ? ಏನಾಯ್ತು, ಏನಾದ್ರೂ ಆಯ್ತಾ? ನೀವಿದ್ ತಗೊಳ್ಳೋದಕ್ಕಾಗಲ್ವಾ? ಪ್ರಭಾನ್ ಆಸೆ ಬುರುಕ ವ್ಯಕ್ತಿ, ಅವನು ಮನ್ಸಲ್ಲೇ ಅನ್ಕೊಂಡ, ಇದು ನಿಜವಾದ ಚಿನ್ನ, ಇದು ನನ್ನನ್ನ ಬಹಳ ಶ್ರೀಮಂತನನ್ನಾಗಿ ಮಾಡುತ್ತೆ. ಆದ್ರೆ ಈಗ ನಾನೀಗ ಅವರಿಗೆ ಇದ್ರ ಬೆಲೆನ ಹೇಳದೆ ಸುಮ್ಮನೆ ಹಾಗೆ ವಾಪಸ್ ಕೊಡ್ಬೇಕು, ನನಗೆ ಬೇಡ ಅನ್ನೋ ತರ. ಆಮೇಲೆ ಅವರು ಈ ಪಾಟ್ ಯೂಸ್ಲೆಸ್ ಅಂತ ಅನ್ಕೊಂಡು ನಂಗೆ ಫ್ರೀಯಾಗಿ ಕೊಡ್ತಾರೆ. ನೀವ್ ಹೇಗೆ ಈ ಬೆಲೆನೇ ಇಲ್ದೆ ಇರೋ ಪಾಟ್ನ ನನಗ್ ಕೊಡೋಕ್ ಬಂದ್ರಿ? ಇದರಿಂದ ಏನು ಉಪಯೋಗ ಇಲ್ಲ, ಇದಕ್ಕೆ ಯಾವುದೇ ಬೆಲೆ ಕೂಡ ಇಲ್ಲ, ನನಗಂತೂ ಇದು ಬೇಡ. ಓ ಪ್ಲೀಸ್, ಇದನ್ನೆಲ್ಲ ನೀನೇನು ಹೇಳ್ಬೇಡ, ನನ್ ಮೊಮ್ಮಗಳಿಗೆ ಇದರಿಂದ ಬೇಜಾರಾಗುತ್ತೆ. ಇದು ಬರೀ ಬಳೆಯ ಪ್ರಶ್ನೆ ಅಷ್ಟೇ. ಒಂದು ಬಳೆ, ನಾನ್ ನನ್ನ ಹತ್ರ ಇರೋ ಒಂದು ಚಿಕ್ಕ ವಸ್ತುನು ಈ ಕೊಳೆ ಆಗಿರೋ ಬ್ಲಾಕ್ ಪಾಟ್ಗೆ ಕೊಡಲ್ಲ. ನೀವೀಗ್ಲೇ ನನ್ನ ಸಮಯನ ಹಾಳು ಮಾಡಿದ್ದೀರಾ, ನಾನು ಈಗ್ಲೇ ಹೊರಡ್ತೀನಿ. ಪ್ರಭಾನ್ ಮಾರ್ಕೆಟ್ ಅಲ್ಲಿ ಕಾಣೆ ಆಗ್ಬಿಡ್ತಾನೆ. ಚಾಂದ್ರನ್ ಅದೃಷ್ಟ ಪರೀಕ್ಷೆ ಮಾಡಕ್ ಹೋದ. ಅಡುಗೆ ಪಾತ್ರೆಗಳು, ಆಭರಣಗಳು, ಅಡುಗೆ ಪಾತ್ರೆಗಳು, ಆಭರಣಗಳು. ಹೇ ಮುದ್ದು ಪುಟ್ಟಿ, ನೀನೇನಾದ್ರೂ ತಗೋಬೇಕಾ? ನಿಮ್ಮ ಹತ್ರ ಏನಾದ್ರೂ ತಗೊಳಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಓ ಪರವಾಗಿಲ್ಲ, ನಿನ್ನ ಹತ್ರ ಏನಾದ್ರೂ ಇದ್ದೇ ಇರುತ್ತೆ, ಬೇಜಾರಾಗ್ಬೇಡ. ಈಗ ಒಂದ್ ಕೆಲ್ಸ ಮಾಡೋಣ, ನಿನ್ನ ಹತ್ರ ಏನಿದೆ ಅಂತ ಹೇಳು, ಅದಕ್ ಬದಲಾಗಿ ನಾನೇನಾದ್ರೂ ಕೊಡ್ತೀನಿ, ಸರಿನಾ?
ಯಾಕೆ? ನಂಗೊಂದ್ ಬಳೆ ಬೇಕು, ಆದ್ರೆ ಫ್ರೀ ಅಲ್ಲ. ನನ್ನ ಹತ್ರ ಒಂದ್ ಹಳೆ ಮಡಿಕೆ ಇದೆ, ನಾನ್ ನಿಮ್ಗೆ ಅದನ್ ಕೊಡ್ತೀನಿ, ನೀನ್ ನೋಡ್ತೀಯ? ಖಂಡಿತ. ಇದಕ್ಕಿಂತ ಇನ್ನೇನ್ ಬೇಕು? ಇದು ನಿನಗೇನಾದ್ರೂ ಉಪಯೋಗಕ್ಕೆ ಬರುತ್ತಾ ಅಂತ ನನ್ ಗೊತ್ತಿಲ್ಲ. ತಗೋ, ಇಲ್ಲಿದೆ. ಶಾಂಡ್ರನ್ಗೆ ಅರ್ಥ ಆಯ್ತು ಆ ಮಡಿಕೆಗೆ ಯಾವುದೇ ಬೆಲೆ ಇಲ್ಲ ಅಂತ. ಆದ್ರೆ ಅವನು ತುಂಬಾ ಒಳ್ಳೆ ನಿಷ್ಠಾವಂತ ವ್ಯಕ್ತಿ. ಅವನಿಗೆ ಆ ಚಿಕ್ಕ ಹುಡುಗಿ ಮನ್ಸ್ ನೋಸಕ್ಕೆ ಇಷ್ಟ ಇರ್ಲಿಲ್ಲ. ಅವನು ಆ ಹುಡುಗಿಯಿಂದ ಮಡಿಕೆ ತಗೊಳಕ್ಕೆ ತೀರ್ಮಾನ ಮಾಡಿದ್ದ, ಹೊಳೆಯುವಂತ ಹೊಸ ಚಿನ್ನದ ಬಳೆಗೆ. ಆ ವ್ಯವಹಾರನ ತುಂಬಾ ಚೆನ್ನಾಗ್ ಮಾಡೋದಕ್ಕೆ ಆ ಮಡಿಕೆನ ಎಲ್ಲಾ ಕಡೆ ಚೆನ್ನಾಗ್ ನೋಡ್ದ. ಸರಿ, ನಾನಾದ್ರೂ ಕೊಳೆನ ತಿಕ್ಕಿ ನೋಡ್ತೀನಿ. ಏನು ಇದು? ಚಿನ್ನದ ಪಾಟ್? ಅಜ್ಜಿ, ಇದಂತೂ ನನ್ನ ಹತ್ರ ಇರೋದು ಎಲ್ಲದಕ್ಕಿಂತ ಬೆಲೆ ಬಾಳುತ್ತೆ. ನಿಮಗಿದ್ರ ಬಗ್ಗೆ ಗೊತ್ತಿಲ್ವಾ? ನನ್ನ ಕೈಲಿ ಇದನ್ನ ತಗೊಳ್ಳೋಕಾಗಲ್ಲ. ಓ, ನಿಜಾನ? ನಾನು ತುಂಬಾ ವಯಸ್ಸಾದವಳು, ನನಗೆ ದುಡ್ಡು ಮುಖ್ಯ ಅಲ್ಲ. ನೀನ್ ತುಂಬಾ ನಿಷ್ಠಾವಂತ ಅನ್ಸತ್ತೆ. ಇದನ್ನಿಟ್ಕೊಂಡು ನನ್ನ ಮೊಮ್ಮಗಳಿಗೆ ಆ ಬಳೆನ ಕೊಡು. ಒಂದು ಬಳೆ? ನೀವಿದ್ರಿಂದ ಸಾವಿರಾರು ಆಭರಣನ ತಗೋಬಹುದು. ಒಂದ್ ನಿಮಿಷ, ನಾನ್ ನಿಮ್ಗೆ ನನ್ನ ಹತ್ರ ಇರೋ ಆಭರಣ, ವಸ್ತು, ದುಡ್ಡು ಎಲ್ಲವನ್ನೂ ಕೊಟ್ಟು ಈ ಪಾಟ್ನ ತಗೋತೀನಿ, ಸರಿನಾ? ಆದ್ರೆ ದಯವಿಟ್ಟು ನಾನು ಎರಡು ನಾಣ್ಯನ ಇಟ್ಕೋತೀನಿ, ಒಂದು ನದಿನ ದಾಟೋದಕ್ಕೆ ಮತ್ತು ಇನ್ನೊಂದು ಈ ಚಿನ್ನದ ಪಾಟ್ನ ಇಡುವುದಕ್ಕೆ ಒಂದು ವಸ್ತು ತಗೋಬೇಕು. ವಯಸ್ಸಾದ ಮುದುಕಿ ತುಂಬಾ ಸಂತೋಷ ಪಟ್ಲು. ಈಗ ಅವರ ಹತ್ರ ಬಹಳಷ್ಟು ಪಾತ್ರೆಗಳು ಕೂಡ ಇದ್ವು, ಮತ್ತೆ ಅವಳ ಮೊಮ್ಮಗಳ ಹತ್ರ ಬಹಳಷ್ಟು ಒಡವೆಗಳು ಕೂಡ ಇದ್ವು. ಅವರು ಸಂತೋಷವಾಗಿ ಚಂದ್ರನ್ಗೆ ಗುಡ್ ಬೈ ಹೇಳಿದ್ರು. ಅಷ್ಟರಲ್ಲಿ ಇಡೀ ದಿನ ಮುಗೀತು. ಆಸೆ ಬುರುಕ ಪ್ರಭಾನ್ ಆ ಮುದುಕಿ ಮತ್ತೆ ಹುಡುಗಿ ಹತ್ರ ಮತ್ತೆ ಮೋಸ ಮಾಡಕ್ ಹೋದ. ಆಮೇಲೆ ಅವನಿಗೆ ಅರ್ಥ ಆಯ್ತು ಅವನ ಆಸೆ ಆಕಾಂಕ್ಷೆಗಳು ಹೋಯ್ತು ಅಂತ. ಚಿನ್ನ, ಚಿನ್ನ, ನಾನು ಶ್ರೀಮಂತ ಆಗ್ತೀನಿ. ಈಗಾಗ್ಲೇ ಆ ಮುದುಕಿ ಅದ್ರ ಮೇಲೆ ಆಸೆ ಬಿಟ್ಟಿರ್ತಾಳೆ. ಅವಳು ನಂಗೆ ಅದನ್ನ ಖುಷಿಯಿಂದ ಫ್ರೀಯಾಗಿ ಕೊಡ್ತಾಳೆ. ನಾನು ಎಷ್ಟೊಂದು ಬುದ್ಧಿವಂತ ಮಾರಾಟಗಾರ ಅಲ್ವಾ? ಹ್ಮ್, ನಂಗೆ ಗೊತ್ತಿತ್ತು ನೀವು ನಂಗೋಸ್ಕರ ಕಾಯ್ತಾ ಇರ್ತೀರಿ ಅಂತ. ಸರಿ, ಹಾಗಾದ್ರೆ ನಾನು ನನ್ನ ನಿರ್ಧಾರ ಬದಲಾಯಿಸಿದೆ. ನಿನ್ನಂತ ಮುದ್ದು ಹುಡುಗಿ ಬೇಜಾರಲ್ಲಿರೋದು ನೋಡೋಕ್ಕಾಗಲ್ಲ. ನಾನು ನಿಮ್ಮ ಚಿನ್ನದ ಆ ಕೊಳೆಯಾಗಿರೋ ಕಪ್ಪು ಪಾಟ್ನ ತಗೋತೀನಿ, ಆದ್ರೆ ನಾನು ನಿಮ್ಗೆ ಬಳೆನ ಕೊಡೋಕ್ಕಾಗಲ್ಲ. ನಿನ್ನಿಂದ ನಮ್ಗೆ ಇವಾಗ ಏನೂ ಬೇಡ. ನಾವು ನಮ್ಮ ಹತ್ರ ಇದ್ದ ಮಡಿಕೆಯನ್ನ ಆಗ್ಲೇ ಒಬ್ಬ ವ್ಯಾಪಾರಿಗೆ ಮಾರಿದಾಯ್ತು. ಏನು? ನೀನು ಹೊರಟು ಮತ್ತೆ ನೀನ್ ತುಂಬಾ ತಡ ಮಾಡ್ಬಿಟ್ಟೆ. ಅವನ ಹತ್ರ ಏನಿತ್ತೋ ಎಲ್ಲವನ್ನ ನಮ್ಗೆ ಕೊಟ್ಬಿಟ್ಟ, ಬರೀ ಒಂದು ತಕ್ಕಡಿ ಮತ್ತೆ ಎರಡು ನಾಣ್ಯ ಇಟ್ಕೊಂಡು. ಇಷ್ಟಕ್ಕೆ ಅವನು ನದಿ ದಾಟಿರ್ಬೋದು. ಏನು? ಇಲ್ಲ, ನನ್ನ ಬಂಗಾರ. ಚಂದ್ರನ್ಗೆ ಮಡಿಕೆ ಸಿಕ್ಕಿದ್ಕೆ ತುಂಬಾ ಸಂತೋಷ ಆಯ್ತು. ಅವನು ಇನ್ಮೇಲೆ ಅವನ ಜೀವನ ಚೆನ್ನಾಗುತ್ತೆ ಅನ್ಕೊಂಡ. ಪ್ರಭನ್ ತಡ ಮಾಡ್ದ. ಚಂದ್ರನ್ ಅಷ್ಟರಲ್ಲೇ ನದಿ ದಾಟ್ಬಿಟ್ಟಿದ್ದ. ಪ್ರಭನ್ ಕಿರ್ಚ್ಕೊಂಡೆ ಕೈ ತೋರಿಸ್ಕೊಂಡು ಇರು ಇರು ಅಂತ ಹೇಳ್ತಿದ್ದ. ಚಂದ್ರನ್ ಮೇಲೆ ಕೋಪ ಬಂತು, ಕಿರ್ಚಿದ. ಆದ್ರೆ ಚಂದ್ರನ್ ತುಂಬಾ ಮುಂದೆ ಹೋದ, ಅವನಿಗೆ ಏನೂ ಕೇಳಿಸ್ಲಿಲ್ಲ. ವಾಪಸ್ ಬಾ, ಅದು ನನ್ನ ಚಿನ್ನದ ಪಾಟ್. ಓ, ಅದು ಪ್ರಭನ್. ಖುಷಿಯಿಂದ ಕುಣಿತಾ ಇದ್ದಾನೆ, ನನಗೆ ಟಾಟಾ ಮಾಡ್ತಿದ್ದಾನೆ. ಅವನಿಗೂ ಗೊತ್ತಾಯ್ತು ಅನ್ಸುತ್ತೆ ನನಗೆ ಸಿಕ್ಕಿದ್ದು. ನನಗೋಸ್ಕರ ಎಷ್ಟೊಂದು ಖುಷಿಯಾಗಿದ್ದಾನೆ. ಹೇ, ಧನ್ಯವಾದ. ನಾನು ಕೂಡ ಖುಷಿಯಾಗಿದ್ದೀನಿ. ಮತ್ತೆ ಸಿಗೋಣ. ನನ್ನ ಚಿನ್ನದ ಪಾಟ್. ಚಂದ್ರನ್ ಹೊರಟೋಗ್ಬಿಟ್ಟ. ಪ್ರಭಾನ್ ಅಲ್ಲೇ ಕೆಳಗಡೆ ಮಲಗಿದ್ದ. ಅವನ ತಪ್ಪಿನ ಅರಿವು ಅವನಿಗಾಯ್ತು. ಮುಕ್ತಾಯ.